एवरीवन वेलकम टू माय चैनल ना पेरिस सेंटर एफेल टावर नियर क्रिसमस मार्केट बंदी हिंदे नोड़बू अली एफेल टावर लाइटिंग कूड़ा कानस्ता है मत इू बिग क्रिसमस मार्केट कूड़ा दर्ड गार्डन इतने क्रिसमस मार्केट सो ना अद नोड़ोदे बंदी इला ओथेंटिक प्रांस अदा बंदी सो ना निम्ब तोर्ती बनी नोड़ो हरगड़े तुम चली है सो लेट्स गो क्रिसमस मार्केट एंट्री ಮಾಡುತ್ತಿದ್ದಾಗ ಇಲ್ಲಿ ನಿಮಗೆ ಮಾಸ್ಕ್ ಎಲ್ಲ ಕಂಪಲ್ಸರಿ ಇರಬೇಕು ಮತ್ತೆ ಸ್ಯಾನಿಟರಿ ಪಾಸ್ ಕೂಡ ಅವರು ಚೆಕ್ ಮಾಡ್ತಾರೆ ಈಗ ನಾವು ಒಳಗಡೆ ಬಂದ್ವಿ ಒಳಗಡೆ ಬಂದ ತಕ್ಷಣ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಫುಡ್ ಸ್ಟಾಲ್ಸ್ ಕಡೆ ಜಾಸ್ತಿ ಇದ್ವು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ದೊಡ್ಡ ಸಾಸೇಜ್ ಶಾಪ್ ಕೂಡ ಇತ್ತು ಇದೇನ್ ಸಾಸೇಜ್ ನೀವು ಇಲ್ಲಿ ತಗೊಂಡ್ರು ಅದು ಎಲ್ಲ 1 ಯೂರೋ ಗಿತ್ತು ಅದರ ಜೊತೆಲೇ ಅದೇ ಶಾಪ್ ಅಲ್ಲಿ ಸ್ವಲ್ಪ ಎಲ್ಲ ಸ್ಯಾಂಡ್ವಿಚ್ ಮತ್ತೆ ಪೊಟ್ಯಾಟೋ ಚಿಪ್ಸ್ ಈ ತರ ಎಲ್ಲ ಮಾಡಿಟ್ಟಿದ್ರು क्रिसमस मार्केट अंद तक्षण इल्ली हॉट वाइन इरलेबेकु इल्ली नोडबहुदु नीवु तुंबा जन इदन्न हॉट वाइन इल्ली एंजॉय माड्तारे इदेल्ल फुड स्टॉल इरोद्रिंद इल्ली स्वल्प एल्ल कुत्कोळ्ळक्के मत्ते निमगे स्टैंडिंग स्वल्प नित्तु एल्ल तिन्नोदक्के ई तर बेंचेस एल्ल हाकिद्रु अदे तर एल्ल जन इल्ली नित्कोंडु तिंता इद्रु एंजॉय माड्ता इद्रु ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇವೆಲ್ಲ ಸ್ನೇಲ್ಸ್ ಇದಕ್ಕೆ ಫ್ರೆಂಚ್ ಅಲ್ಲಿ ಎಸ್ಕಾರ್ಗೋ ಅಂತಾರೆ ಅದೇ ತರ ನೀವೇನಾದರೂ ಬಿಗ್ ಫುಡಿ ಆಗಿದೆ ಇಲ್ಲಿ ತುಂಬಾನೇ ಆಪ್ಷನ್ಸ್ ಗಳಿದ್ವು ಆದರೆ ವೆಜಿಟೇರಿಯನ್ ಆಪ್ಷನ್ಸ್ ತುಂಬಾ ಕಡಿಮೆ ಇದ್ವು ನಾನ್ ವೆಜಿಟೇರಿಯನ್ ಸಲುವಾಗಿ ತುಂಬಾನೇ ಏನೇನೆಲ್ಲ ಆಪ್ಷನ್ಸ್ ಇತ್ತು ಸಾಸೇಜಸ್ ಕಾರ್ನ್ ಡಾಗ್ಸ್ ಆಮೇಲೆ ಪೊಟ್ಯಾಟೋ ಚಿಪ್ಸ್ ಮತ್ತೆ ಟ್ವಿಸ್ಟ್ ಪೊಟ್ಯಾಟೋಸ್ ಅದೇ ತರ ಸ್ಯಾಂಡ್ವಿಚಸ್ ಈ ಸ್ಯಾಂಡ್ವಿಚಸ್ ಅಲ್ಲಂತೂ ಚೀಸ್ ಮತ್ತೆ ಸಾಲ್ಮನ್ ಈ ತರ ಡಿಫರೆಂಟ್ ಡಿಫರೆಂಟ್ ಎಲ್ಲಾ ವೆರೈಟಿ ಅಲ್ಲಿ ಅವರು ಬೇಕ್ ಮಾಡಿಟ್ಟಿದ್ರು नेक्स्ट इल्ली कैरेबियन शॉप इत्तु इदरल्ली कैरेबियन डिशेस मत्ते अदे तर रम कॉकटेल्स ई तर एल्ला ड्रिंक्स कूड़ा इट्टिद्रु इद बंदु फ्रेंच बगेट मत्ते चीज इदु नम्मदु वन आफ द फेवरेट शॉप ನಾವು ಪ್ರತಿ ವರ್ಷ ಈ ಶಾಪ್ ಸಲುವಾಗಿ ನಾವು ಬರ್ತೀವಿ ಈ ಮಾರ್ಕೆಟ್ ಅಲ್ಲಿ ನನಗಂತೂ ಈ ಸಾಲ್ಮನ್ ತುಂಬಾನೇ ಇಷ್ಟ ಆಗುತ್ತೆ ಇದು ಫೈರ್ ಸೈಡ್ ಅಲ್ಲಿ ಸಾಲ್ಮನ್ ಇಟ್ಟು ಈ ತರ ಬೇಕ್ ಮಾಡ್ತಾರೆ ಇದರ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ लास्ट एर वर्ष क्रिसमस मार्केट आवे बंद नान तुम मिस नन जन तुम लाइक आगते ಇಲ್ಲಿದೆ ನೋಡಿ ಪಾಸ್ತಾ ಶಾಪ್ ಈ ತರ ಅವರು ಸಾಸ್ ಎಲ್ಲ ಮೊದಲಿಗೆ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತಾರೆ ಆಮೇಲೆ ನೀವು ಪಾಸ್ತಾ ಯಾವುದು ಹೇಳ್ತೀರಾ ಸಾಸ್ ಎಲ್ಲ ಅದನ್ನ ಹಾಕಿ ಈ ತರ ಚೀಸ್ ವೀಲ್ಸ್ ಇರ್ತಾವಲ್ಲ ಅದರಲ್ಲಿ ಅದನ್ನ ಹಾಟ್ ಹಾಟ್ ಎಲ್ಲ ಹಾಕಿ ಆ ಚೀಸ್ ಅಲ್ಲಿ ಅದನ್ನ ಮಿಕ್ಸ್ ಮಾಡ್ತಾರೆ ಅದು ತುಂಬಾನೇ ಟೇಸ್ಟಿ ಆಗಿರುತ್ತೆ ನಿಮಗೆ ಯಾವ ಚೀಸ್ ಬೇಕು ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಹೇಳಬಹುದು ಮೊಜರೆಲ್ಲಾ ಬೇಕಾ ಅಥವಾ ಯಾವುದು ಬೇಕಂತ ಸೋ ಅವರು ಈ ತರ ಅದನ್ನ ಅದರಲ್ಲಿ ಚೀಸ್ ವೀಲ್ ಇರುತ್ತಲ್ಲ ಅದರಲ್ಲಿ ಮಾಡ್ಕೊಡ್ತಾರೆ क्रिसमस मार्केटली पेरिस विल अंतु तुम्बाने अट्रैक्टिव आगित्तु अदरल कूड़ा होगोके तुम्बाने जन कायता इद्रु इदु रैक्लेट इदु मेल्टेड चीज इदु स्विस डिश आदरू कूड़ा फ्रांसल इदु तुम्बा फेमस आगिदे विंटर अंद तक्षण सूप इरले बेकल्वा ಇದೊಂದು ಫ್ರೆಂಚ್ ಡಿಶ್ ತಾರ್ತಿ ಪ್ಲೇಟ್ ಅಂತ ಇಲ್ಲಿ ನೀವು ಒಳಗಡೆ ಬಂದು ಕುತ್ತು ತಿನ್ನಬೇಕಂತಂದ್ರೆ ನೀವು ಸ್ಯಾನಿಟರಿ ಪಾಸ್ ತೋರಿಸಲೇಬೇಕು ಅದಿಲ್ಲ ಅಂದ್ರೆ ಒಳಗಡೆ ನಿಮಗೆ ಅಲೌಡ್ ಮಾಡಲ್ಲ ಅವರು ಅದೇ ತರ ಇಲ್ಲಿ ಈ ತರ ಸೆಂಟರ್ ಅಲ್ಲಿ ಫೈರ್ ಎಲ್ಲ ಹಚ್ಚಿಟ್ಟಿದ್ರು ಅದರಲ್ಲ ಸುತ್ತ ನೀವು ಕುತ್ಕೊಂಡು ನಿಮಗೆ ತಿನ್ಕೊಂಡು ಹೋಗಬಹುದಾಗಿತ್ತು ನಾವು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದರಲ್ಲೂ ಟೆಂಪರೇಚರ್ ಕೂಡ ಮೈನಸ್ ಅಲ್ಲಿ ಇತ್ತು ಹಾಗಾಗಿ ಇದು ತುಂಬಾನೇ ಚೆನ್ನಾಗಿ ಫೀಲ್ ಕೊಡ್ತಾ ಇತ್ತು ಇಲ್ಲಿ ಬಂದು ಈ ತರ ಸ್ವಲ್ಪ ಏನೇನೆಲ್ಲ ಗೇಮ್ಸ್ ಎಲ್ಲ ಇಟ್ಟಿದ್ರು ಸೋ ಜನ ಅದನ್ನ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು ವಿಂಟರ್ ಕಲೆಕ್ಷನ್ ಅಲ್ಲಿ ಈ ತರ ಕ್ಯಾಪ್ಸ್ ಸ್ಕಾರ್ಫ್ಸ್ ಮತ್ತೆ ಗ್ಲೌಸ್ ಇರೋ ಅಂತ ಈ ಶಾಪ್ ಕೂಡ ಇಲ್ಲಿ ಇತ್ತು ಇದೊಂದರ ನೋಡೋದಿಕ್ಕೆ ಚೆನ್ನಾಗಿತ್ತು ನೀವು ಫ್ಯಾಮಿಲಿ ಜೊತೆಲಿ ಬಂದು ಸಾಂತಾ ಜೊತೆಲಿ ಫೋಟೋ ಕ್ಲಿಕ್ ಮಾಡಬಹುದು ಇಲ್ಲಿ ಈ ತರ ಸ್ಪೆಷಲಿ ಕಿಡ್ಸ್ ಗೋಸ್ಕರ ಈ ತರ ಸ್ಲೈಡ್ ಮತ್ತೆ
ಜಂಪಿಂಗ್ ಮಾಡೋದಕ್ಕೆ ಮತ್ತು ಟ್ರೈನ್ಸ್ ಬಂಪ್ ಕಾರ್ಸ್ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಎಲ್ಲ ರೈಡ್ಸ್ ಕೂಡ ಇಟ್ಟಿದ್ದರು. ಇಲ್ಲಿ ಬಂದು ಹ್ಯಾಂಡ್ಮೇಡ್ ಬ್ಯಾಗ್ಸ್ ಮತ್ತು ಪರ್ಫ್ಯೂಮ್ಸ್ ಜ್ಯುವೆಲರಿ ಮತ್ತು ಗಾರ್ಮೆಂಟ್ಸ್ ಈ ಥರ ಅವ್ರದ್ದೇ ಆದಂಥ ಅವರು ಕ್ರಿಯೇಟ್ ಮಾಡಿರುವಂಥ ಬ್ರ್ಯಾಂಡ್ ಎಲ್ಲ ಶಾಪ್ಸ್ ಎಲ್ಲ ಹಚ್ಚಿದ್ರು. ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು. ಮತ್ತು ಜ್ಯುವೆಲರಿ ಶಾಪ್ಸ್ ಕೂಡ ಇದ್ವು. ಇಲ್ಲಿ ಬಂದು ಈ ಥರ ಕ್ರಿಸ್ಮಸ್ ಮಾರ್ಕೆಟಲ್ಲಿ ಒಂದು ಅಡ್ವೆಂಚರ್ ಹೌಸ್ ಕೂಡ ಕ್ರಿಯೇಟ್ ಮಾಡಿದ್ರು ಅವರು. ಇದಂತೂ ಕ್ಯಾಂಡಲ್ ಶಾಪ್ ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ತುಂಬ ವೆರೈಟಿ ಆಗಿರುವಂಥ ಪೀಸಸ್ ಎಲ್ಲ ಅಲ್ಲಿದ್ವು, ಲ್ಯಾಂಪ್ಸ್ ಇದ್ವು, ಕ್ಯಾಂಡಲ್ಸ್ ಇದ್ವು, ತುಂಬ ಚೆನ್ನಾಗಿತ್ತು. ಅದೇ ಥರ ಇಲ್ಲಿ ಬಂದು ಕೇಕ್ಸ್, ಬ್ರೆಡ್, ಡೆಸರ್ಟ್, ಅದೇ ಥರ ಚಾಕ್ಲೇಟ್ಸ್ ಈ ಥರ ಸ್ವೀಟ್ ಶಾಪ್ ಕೂಡ ಇಲ್ಲಿತ್ತು. ಇದು ಬಂದು ಫ್ರೆಂಚ್ ಮ್ಯಾಕ್ರಾನ್ಸ್, ತುಂಬಾ ಟೇಸ್ಟಿ ಆಗಿರುತ್ತೆ. ಫ್ರೆಂಚ್ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದೇ ಚೀಸ್. ಮತ್ತು ಚೀಸ್ ಶಾಪ್ ಇಲ್ಲ ಅಂದರೆ ಹೇಗೆ? ಇಲ್ಲಿ ನೋಡಿ, ದೊಡ್ಡದಾಗಿರುವಂಥ ಚೀಸ್ ಶಾಪ್. ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿಯಲ್ಲಿ ಚೀಸ್ಗಳೆಲ್ಲ ಇಟ್ಟಿದ್ರು. ವಿಂಟರ್ ಮತ್ತು ಕ್ರಿಸ್ಮಸ್ ಮಾರ್ಕೆಟ್ ಅಂದ ತಕ್ಷಣ ಐಸ್ ಸ್ಕೇಟಿಂಗ್ ಇರಲೇಬೇಕಲ್ವಾ? ಇಲ್ಲಿ ನೋಡಿ ಹೇಗೆ ಎಲ್ಲರೂ ಐಸ್ ಸ್ಕೇಟಿಂಗ್ ಮಾಡ್ತಾ ಇದ್ದಾರೆ, ಹೇಗೆ ಬೀಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಆದರೂ ಇಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಇಷ್ಟು ಚಳಿ ಇತ್ತು ಹೊರಗಡೆ, ಆದರೂ ಕೂಡ ಸ್ಕೇಟಿಂಗ್ ಮಾಡ್ತಾ ಇದ್ದಾರೆ. ಇದೊಂದು ತುಂಬ ಕ್ಯೂಟ್ ಆಗಿರುವಂಥ ವುಡನ್ ಶಾಪ್ ಇತ್ತು. ಅದೇ ಥರ ಇಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ ಸಲುವಾಗಿ ಸ್ವಲ್ಪ ಕ್ರಿಸ್ಮಸ್ ಡೆಕೋರೇಟಿವ್ ಐಟಮ್ಸ್ ಇರುವಂಥ ಶಾಪ್ಸ್ಗಳಿದ್ವು. ಇಲ್ಲಿ ಈ ಥರ ತುಂಬಾ ಕ್ಯೂಟ್ ಮತ್ತು ಅಟ್ರ್ಯಾಕ್ಟಿವ್ ಆಗಿರುವಂಥ ಡಾಲ್ಸ್ ಶಾಪ್ಗಳೆಲ್ಲ ಇದ್ವು. ಈ ಥರ ಸ್ಮಾಲ್ ಬೇಬಿ ಡಾಲ್ಸ್ ಎಲ್ಲ ಇಲ್ಲಿ ಮಾಡಿಟ್ಟಿದ್ರು. ಅದಾದಮೇಲೆ ಇಲ್ಲಿ ಇದೇ ಥರ ರಷ್ಯನ್ ಡಾಲ್ಸ್ ಕೂಡ ಇದ್ವು. ಇಲ್ಲಿ ನೋಡ್ಬೋದು ನೀವು, ತುಂಬಾ ಅಟ್ರ್ಯಾಕ್ಟಿವ್ ಆಗಿದ್ವು, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅದರ ನೆಕ್ಸ್ಟ್ ಆದಮೇಲೆ ಸ್ವಲ್ಪ ಜ್ಯುವೆಲರಿ ಶಾಪ್ ಕೂಡ ಇಲ್ಲಿ ಇತ್ತು. ಶಾಪಿಂಗ್ ಮಾಡೋದಕ್ಕಂತೂ ತುಂಬಾ ಆಪ್ಷನ್ಸ್ಗಳೆಲ್ಲ ಅವೈಲೇಬಲ್ ಇದ್ವು ಇಲ್ಲಿ. We noticed this reindeer, what they are saying. ಮಾರ್ಕೆಟಲ್ಲಿ ಈ ಥರ ಒಬ್ಬರು ಸ್ಕೆಚ್ ಆರ್ಟಿಸ್ಟ್ ಕೂಡ ಇದ್ದರು. ನೀವು ಕೂತ್ಕೋತೀರಾ ಹೇಗೋ ಹಾಗೆ ಅವರು ಸ್ಕೆಚ್ ಮಾಡಿಕೊಡ್ತಾರೆ ನಿಮಗೆ. ಎಲ್ರಿಗೂ ಎಂಜಾಯ್ ಮಾಡೋದಕ್ಕೆ ಈ ಥರ ತುಂಬಾ ಫನ್ ರೈಡ್ಸ್ ಎಲ್ಲ ಇಟ್ಟಿದ್ರು. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು.
ಇದು ಬಂದು ಒಂದು ಮೆಕ್ಯಾನಿಕ್ ಪಜಲ್ ಶಾಪ್. ಇಲ್ಲಿ ಪಜಲ್ ಕಿಟ್ ಎಲ್ಲ ನೀವು ಬೈ ಮಾಡ್ಬೋದು. ಸೊ ಇಲ್ಲೊಂದು ವಾಫಲ್ ಶಾಪ್ ಇತ್ತು. ಹೊರಗಡೆ ತುಂಬಾ ಚಳಿ ಇತ್ತು, ಅದರಿಂದ ನಾನು ಒಂದು ಹಾಟ್ ಚಾಕ್ಲೇಟ್ ಮತ್ತು ವಾಫಲ್ ಡೆಸರ್ಟ್ ತೊಗೊಂಡೆ. ತುಂಬ ಟೇಸ್ಟಿಯಾಗಿತ್ತು. ಸೊ ಪ್ಯಾರಿಸಲ್ಲಿ ಬೇರೆ ಬೇರೆ ರೀಜನಲ್ಲಿ ಬೇರೆ ಬೇರೆ ಥರ ಕ್ರಿಸ್ಮಸ್ ಮಾರ್ಕೆಟ್ಗಳೆಲ್ಲ ಬರ್ತವೆ. ಈ ಕ್ರಿಸ್ಮಸ್ ಮಾರ್ಕೆಟ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಕ್ರಿಸ್ಮಸ್ ಮಾರ್ಕೆಟಲ್ಲಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ. ಟೇಕ್ ಕೇರ್. ಬಾಯ್ ಬಾಯ್.